ಮನೆ ಕೇವಲ ಇಟ್ಟಿಗೆ ಮತ್ತು ಮರಳಿನಿಂದ ಮಾಡಲ್ಪಟ್ಟಿದೆ. ಕುಟುಂಬವು ಒಂದೇ ಮಾಡಲ್ಪಟ್ಟಿದೆಯೇ? ಅದ್ಭುತವಾಗಿದೆ ಸರ್. ಈ ಪೀಳಿಗೆಯಲ್ಲೂ ನೀವು ಅವಿಭಕ್ತ ಕುಟುಂಬವಾಗಿ ಬದುಕುತ್ತಿರುವುದನ್ನು ನೋಡುವುದೇ ಅಪರೂಪದ ದೃಶ್ಯ. ಆದರೆ ಕುತೂಹಲಕಾರಿ ಅಂಶವೆಂದರೆ ನಿಮ್ಮ ಕುಟುಂಬದ ಭಾಗವಾಗಿ ನಿಮ್ಮ ಇಬ್ಬರು ಪುತ್ರರನ್ನು ಮಾತ್ರ ನೀವು ಪರಿಚಯಿಸಿದ್ದೀರಿ. ನಿಮ್ಮ ಕಿರಿಯ ಮಗನ ಬಗ್ಗೆ ನೀವು ಒಂದೇ ಒಂದು ಪದವನ್ನು ಉಲ್ಲೇಖಿಸಲಿಲ್ಲ. ಸ್ವಾಗತ ನಮ್ಮ ನಾಯಕ, ನಮ್ಮ ನಾಯಕ, ನಮ್ಮ ನಾಯಕ, ನಾವು ಎದುರು ನೋಡುತ್ತೇವೆ. ಸ್ವಾಗತ ನಮ್ಮ ನಾಯಕ, ಶಾಶ್ವತತೆಗಾಗಿ ನಮ್ಮ ನಾಯಕನಿಗೆ ಆತ್ಮೀಯ ಸ್ವಾಗತ. ನೀವು ಈಗ ಎಲ್ಲಿದ್ದೀರಿ ಅಮ್ಮ? ಎಲ್ಲ ಸ್ಥಳಗಳು ನನಗೆ ಹತ್ತಿರದಲ್ಲಿದೆ, ನನಗೆ ಹತ್ತಿರವಾಗಿದ್ದಾರೆ. ವ್ಯವಹಾರದಲ್ಲಿ ಸದಾ ಜಾಗೃತರಾಗಿರಿ. ಒಳ್ಳೆಯ ಬೇಟೆಗಾರನು ಧೂಳು ಬೀಳುತ್ತಿದ್ದರೂ ಸಹ ತನ್ನ ಕಣ್ಣುಗಳನ್ನು ಅಗಲವಾಗಿ ತೆರೆದಿರಬೇಕು. ಬೇಟೆಗಾರನ ವೃತ್ತಿಯು ಬೇಟೆಯಾಡುವುದು. ಇದನ್ನು ನಿನ್ನ ತಂದೆಗೆ ಹೇಳು. ಈ ಆಸನದ ಶಾಖವನ್ನು ನೀವು ಅನುಭವಿಸುವಿರಿ. ಸೀಟಿನಲ್ಲಿ ಪವರ್ ಇಲ್ಲ ಸಾರ್, ಅದು ಆ ಕುರ್ಚಿಯನ್ನು ಆಕ್ರಮಿಸುವ ವ್ಯಕ್ತಿಯಲ್ಲಿದೆ. ನನ್ನ ಶಕ್ತಿ, ಇದು ಒಂದು ರೀತಿಯ ಪ್ರೀತಿ. ಕೆಲವರಿಗೆ ಹೂವಿನಂತೆ, ಅದು ಒಮ್ಮೆ ಬತ್ತಿ ಹೋಗಿ ಒಣಗಿ ಹೋದರೆ ನೀವು ದಳಗಳನ್ನು ಹಿಂದಕ್ಕೆ ಅಂಟಿಸಲು ಸಾಧ್ಯವಿಲ್ಲ. ಬಲವಾದ ಅಂಟು ಹೊಸದನ್ನು ಉತ್ತಮವಾಗಿ ಸರಿಪಡಿಸಬಹುದು. ಇನ್ನು ಮುಂದೆ ನೀವು ಏಟಿನ ಮೇಲೆ ಹೊಡೆತವನ್ನು ಸ್ವೀಕರಿಸುತ್ತೀರಿ. ಹೊಡೆತದ ಮೇಲೆ ಹೊಡೆತ, ಮತ್ತು ನಾನು ನಿನ್ನನ್ನು ಹೊಡೆಯುತ್ತೇನೆ. ನನ್ನ ಕಣ್ಣೆದುರೇ ನಮ್ಮ ಕುಟುಂಬ ಹೊಡೆಯುತ್ತಿದೆ. ನೀನು ಈಗ ಬೇರೆ ಟರ್ಫ್ನಲ್ಲಿ ಇದ್ದೀಯಾ ಮಗ, ಅಂಕಲ್ ಡಿಯರ್. ಅದು ಪ್ರೀತಿಯೋ ಅಥವಾ ಹೊಡೆತವೋ ಅದನ್ನು ನನಗೆ ನೀಡುವ ಮೊದಲು ನೀವು ಎರಡು ಬಾರಿ ಯೋಚಿಸಬೇಕು. ಗ್ಯೂತ್ತಾಯಿತು, ಅದನ್ನು ಹಿಂತಿರುಗಿಸುವ ಸಮಯ. ಗೆಳೆಯ, ನೀವು ನನಗೆ ಏನು ಕೊಟ್ಟರೂ ನಾನು ಅದನ್ನು ಮೂರು ಪಟ್ಟು ಹಿಂತಿರುಗಿಸುತ್ತೇನೆ. ನನ್ನ ಬಗ್ಗೆ ನಿಮಗೆ ಸ್ವಲ್ಪವೇ ತಿಳಿದಿಲ್ಲ. ನಿಮ್ಮ ಪುರುಷರು ನೆಲವನ್ನು ತುಂಬುತ್ತಿದ್ದಾರೆ, ಆದರೆ ಪ್ರೇಕ್ಷಕರು ಒಬ್ಬ ವ್ಯಕ್ತಿಯನ್ನು ಮಾತ್ರ ನೋಡುತ್ತಾರೆ. ಯಾರು ಗೊತ್ತಾ? ಪಂದ್ಯ ಪುರುಷ. ಇದು ಸಮಯ, ಅದನ್ನು ಹಿಂತಿರುಗಿಸುವ ಸಮಯ. ಗೆಳೆಯ, ಕೃಪೆಯನ್ನು ಹಿಂದಿರುಗಿಸುವುದು. ಈಗ ನಿಮ್ಮ ಸರದಿ. ಪ್ರತಿಯೊಂದು ಕುಟುಂಬವು ತನ್ನದೇ ಆದ ನ್ಯೂನತೆಗಳು ಮತ್ತು ಆಸೆಗಳನ್ನು ಹೊಂದಿರುತ್ತದೆ.